ಸರಿಗ ಮನೆಗೆ ಒಂದು ಮನೆ ಮತ್ತು ಮನೆಯಲ್ಲಿ ವಾಸ ಮಾಡೋ ವ್ಯಕ್ತಿಗಳಿಗೆ ಒಂದು ನೆಗೆಟಿವ್ಗಳು ಮತ್ತು ಇನ್ನೇನಾದರೂ ಬೇರೆ ಬ್ಲ್ಯಾಕ್ ಮ್ಯಾಜಿಕ್ಸು ಯಾರಾದರೂ ಏನಾದರೂ ಮಾಡಿಸಿದ್ರು ಅವ್ರಿಗೇನು ತಾಟಬಾರದು, ಅವರು ಸೇಫ್ ಆಗಿರಬೇಕು. ಪ್ರೊಟೆಕ್ಷನ್, ಮನೆಗೆ ಪ್ರೊಟೆಕ್ಷನ್ನು, ಆ ಮನೆಯಲ್ಲಿ ವಾಸ ಮಾಡೋ ವ್ಯಕ್ತಿಗಳಿಗೂ ಪ್ರೊಟೆಕ್ಷನ್. ಇದಕ್ಕೆ ಸೇಫ್ಟಿ ಮಾಡಿಕೊಡೋದಕ್ಕೆ ಯಾವೆಲ್ಲ ಒಂದು ವಿಚಾರಗಳು ನಿಮ್ಮ ಹತ್ರ ಇದ್ದಾವೆ, ನೀವೇನು ಈ ಥರದ್ದೊಂದು ಸೇಫ್ಟಿ ಮಾಡಿಕೊಡ್ತಾ ಬಂದಿದ್ದೀರಾ, ಆ ವಿಚಾರ ತಿಳಿಸಿ. ನಮಸ್ತೆ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ವಂದಿಸ್ತಾ. ಇಲ್ಲಿ ಜನಕ್ಕೆ ಮನೆ ಒಳಗಡೆ ಮನೆ ಹೊರಗಡೆ ಮನಸ್ಸು ಒಳಗಡೆ ಶರೀರದ ಒಳಗಡೆ ಶರೀರದ ಆಚೆಗಡೆ, ಈಗ ಶರೀರವನ್ನು ನಾವು ತೊಳ್ಕೊಂಡ್ರೆ ಮನಸ್ಸು ಚೇಂಜ್ ಆಗುತ್ತೆ. ಒಂದು ವಾರ ಸ್ನಾನ ಮಾಡಲಿಲ್ಲ ಅಂದರೆ ಮನಸ್ಸು ಕಿರಿಕಿರಿ ಕಿರಿಕಿರಿ ಆಗ್ತಾ ಇರ್ತೈತೆ. ಶರೀರವನ್ನು ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೊಸ ಉಲ್ಲಾಸ ಹೊಸ ಉರುಪು ನಮಗೆ ಆವಾಗಲೇ ನಮಗೆ ಗೊತ್ತಾಗುತ್ತದೆ. ಈ ಮನೆಯನ್ನು ನಾವು ತೊಳೆದಿದ್ದ ಮಾತ್ರಕ್ಕೇನೇ ಮನೆ ಶುದ್ಧಿ ಆಯಿತು ಅಂತಲ್ಲ. ಮನೆ ತೊಳೆದ್ರೆ ಮನೆ ಕಸ ಹೋಗುತ್ತೆ ಆಚೆ, ಆದರೆ ಮನೆಯಲ್ಲಿರ್ತಕ್ಕಂಥ ಪೀಡೆ ನೆಗೆಟಿವ್ ಎನರ್ಜಿಗಳು ನೀರಾಗಿ ತೊಳೆದಿದ್ದು ಮಾತ್ರ ಹೋಗಲ್ಲ. ಹೊರಗಡೆ ಹೋಗ್ತೀವಿ ಎಷ್ಟೋ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ಮೈ ಮೇಲೆ ಹಾಕೊಂಬರ್ತೀವಿ, ಸೀದಾ ಕೈ ಕಾಲಲ್ಲಿ ತೊಳೆಯಲ್ಲ ಏನು ತೊಳೆಯಲ್ಲ, ಮನೆ ಒಳಗಡೆ ಬಂದುಬಿಡ್ತೀವಿ. ಎಲ್ಲೆಲ್ಲಿ ಓಡಾಡ್ತೀವೋ ಏನೇನು ಸಮಸ್ಯೆಯನ್ನು ನೋಡ್ಕೊಂಬರ್ತೀವೋ ಎಲ್ಲೆಲ್ಲಿ ತೊಂದರೆಗಳಿರ್ತದೋ ಗೊತ್ತಾಗಲ್ಲ. ಅದನ್ನೆಲ್ಲ ದಾಟ್ಕೊಂಡು ಅದನ್ನೆಲ್ಲ ಮೈಗೆ ಹಾಕ್ಕೊಂಡು ಸೀದಾ ಮನೆ ಒಳಗಡೆ ಬಂದುಬಿಡ್ತೀವಿ. ಬಂದ್ಬಿಟ್ಟಾದಮೇಲೆ ಈ ಸಮಸ್ಯೆ ಯಾವ ಥರ ಉದ್ಭವ ಆಗತ್ತಂದರೆ, ಒಳಗಡೆ ಬಂದಾಗ ಸಮಸ್ಯೆ ಆಚೆ ನಾವು ದಾಟ್ಕೊಂಡು ಬಂದಂಥ ನೆಗೆಟಿವ್ ಎನರ್ಜಿ ಸಮಸ್ಯೆ ಮನೆಯಲ್ಲಿ ಅರಳ್ಕೊಳ್ತದೆ. ಅದು ನೀರು ಹಾಕಿ ತೊಳೆದ್ರೆ ಹೋಗಂಥದ್ದಲ್ಲ. ಯಾವ್ಯಾವ ಥರ ಸಮಸ್ಯೆ ನಮ್ಗೆ ಅರಳ್ತದಂದರೆ, ನಾವು ಆಚೆ ದಾಟಿರ್ತಕ್ಕಂಥ ದೋಷದ ಮೇಲೆ ಡಿಪೆಂಡು. ಮಾಡದೋಷ, ಮಂತ್ರದೋಷ, ಗ್ರಹದೋಷ, ಗೃಹದೋಷ, ವಾಸ್ತುದೋಷ, ಚಿಕ್ಕಪಟ್ಟೆ ದೋಷಗಳು ಹೊರಗಡೆ ಇರ್ತವೆ. ಮನೆ ಶುದ್ಧವಾಗಿತ್ತು, ಹೊರಗಡೆ ಹೋಗಿ ಸಮಯ ಸರಿ ಇಲ್ಲದೆ ಯಾವುದೋ ಒಂದು ಕೆಟ್ಟಗಳಿಗೆ ನಲ್ಲಿ ಆ ದೋಷವನ್ನು ದಾಟಿರ್ತೀವಿ. ಮನೆ ಒಳಗಡೆ ಬರುವಾಗ ಕೈ ಕಾಲು ತೊಳೆದು ಬರೋರು ಎಷ್ಟೋ ಜನ, ದಿಢೀರಂತ ಬಂದ್ಬಿಡೋರು ಎಷ್ಟೋ ಜನ. ಈಗ ದೋಷ ಅಂದರೆ ಬರೀ ಕಾಲುಗಳಿಗೆ ಮೆತ್ಕೊಂಡಿರಲ್ಲ, ಧೂಳು ದುಮ್ಮು ಕಾಲಿಗೆ ಮೆತ್ಕೊತದೆ, ದೋಷ ಇಡೀ ಶರೀರಿಗೆ ಮೆತ್ಕೊತದೆ. ಪ್ರತಿ ಸಲ ಮನೆಯಿಂದ ಆಚೆ ಹೋದಾಗೆಲ್ಲ ಸ್ನಾನ ಮಾಡಿನೇ ಒಳಗಡೆ ಬರೋಕ್ಕೆ ಸಾಧ್ಯನಾ? ಹಾಗಲ್ಲ. ಸ್ನಾನ ಮಾಡಿ ನಾವು ಶುದ್ಧೀಕರಣ ಮಾಡಿಕೊಂಡು ಮನೆ ಒಳಗಡೆ ಬರಲ್ಲ, ಬಂದ್ಬಿಡ್ತೀವಿ. ಆಚೆ ದಾಟಿರ್ತಕ್ಕಂಥ ದೋಷಗಳು, ಈಗ ನಾನು ಏನೇನು ಹೇಳಿದೆ ಆ ದೋಷಗಳಲ್ಲಿ ಯಾವುದಾದ್ರೂ ಒಂದು ದೋಷ, ಆ ಒಂದು ದೋಷಕ್ಕೆ ಅನುಗುಣವಾದಂಥ ಸಮಸ್ಯೆಗಳು ಮನೆಯಲ್ಲಿ ಸ್ಟಾರ್ಟ್ ಆಗ್ತವೆ. ಈ ನಾನಾ ರೀತಿ ದೋಷಗಳು ಮನೆಯಲ್ಲಿ ಆವಾಹನೆ ಆದಾಗ ಅವುಗಳಿಗೆ ರಕ್ಷಣೆ ಏನು, ಯಾವ ರೀತಿ ರಕ್ಷಣೆ ಅಂತ ನೀವು ಕೇಳಿದ ಪ್ರಕಾರವಾಗಿ ಜನತೆಗೆ ಆ ಥರ ಸಮಸ್ಯೆಯಿಂದ ನರಳ್ತಿರ್ತಕ್ಕಂಥವ್ರಿಗೆ ಯಾವ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸ್ಕೊಡ್ತೀರಾ ಅಂತಂದು ನೀವು ಕೇಳಿದ್ದಕ್ಕೆ ಸಂತೋಷವಾಗಿ ನಾನು ಉತ್ತರ ಕೊಡೋದು ಏನು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಚಕ್ರ ಸ್ಥಾಪನೆ ಇದೆ. ಈ ಚಕ್ರ ಸ್ಥಾಪನೆ ಇಲ್ಲೊಂದು ಚಕ್ರ, ಇಲ್ಲೊಂದು ಚಕ್ರ, ಇಲ್ಲೊಂದು ಚಕ್ರ, ಇಲ್ಲಿ ಚಕ್ರ, ಇಲ್ಲಿ ಚಕ್ರ, ಇಲ್ಲಿ ಚಕ್ರ, ಇಲ್ಲಿ ಚಕ್ರ, ಇಲ್ಲಿ ಚಕ್ರ, ಇಷ್ಟು ಚಕ್ರಗಳಿದ್ದಾವೆ ಇಲ್ಲಿ. ಇಷ್ಟು ಚಕ್ರಗಳಲ್ಲಿ ಒಂದೊಂದು ದೋಷಕ್ಕೂ ಒಂದೊಂದು ಪರಿಹಾರದ ಚಕ್ರಗಳನ್ನು ಇಟ್ಟಿದ್ದೀವಿ. ಒಂದೊಂದು ದೋಷಕ್ಕೂ ಎಷ್ಟು ಥರ ದೋಷಗಳನ್ನು ನೀವು ದಾಟಿ ಬರ್ತೀರೋ ಅದಕ್ಕೆ ಅನುಗುಣವಾದ ಚಕ್ರಗಳನ್ನು ಹಾಕಿದ್ದೀವಿ ಇಲ್ಲಿ. ಅಂಥ ಅನುಗುಣವಾದಂಥ ದೋಷವನ್ನು, ಅದಕ್ಕೆ ಸಂಬಂಧಪಟ್ಟು ದೋಷವನ್ನು ಪರಿಹಾರ ಮಾಡೋಂಥ ಶಕ್ತಿಯುತವಾದಂಥ ಚಕ್ರ ಇಲ್ಲಿದ್ದಾವೆ. ನೀವು ಯಾವ ದೋಷವನ್ನಾದರೂ ದಾಟ್ಕೊಂಬಂದಿರಿ ಇಲ್ಲಿ, ಅದಕ್ಕೆ ಸಂಬಂಧಪಟ್ಟು ಚಕ್ರ ಮನೆ ಒಳಗಡೆ ಬಂದರೆ ಅಲ್ಲೇ ಆಚೆ ಹೋಗುತ್ತೆ ದೋಷ. ಆಲ್ರೆಡಿ ನೀವು ಈ ಪಟ ಕಟ್ಟೋಕ್ಕಿಂತ ಮುಂಚೆಯೇ ದೋಷ ಆವರಿಸಿದೆ ಅನ್ನಿ, ಮನೆ ತೊಳೆದು ಗೋಮಯ ಹಾಕಿ, ಅಂದರೆ ತೀರ್ಥ ಯಾವುದು, ಹಸುವಿಂದು ಗಂಜಿಳ ಹಾಕಿ, ಹಸುವಿಂದು ಗಂಜಿಳ ಇಲ್ಲ ಅಂದರೆ ಶುದ್ಧೋದಕ ಯಾವುದಾದ್ರೂ ಹಾಕಿ, ಶುದ್ಧೋದಕ ಹಾಕಿ ಸಿಂಪಡಣೆ ಮಾಡಿ ಪೂಜೆ ಮಾಡಿ ದೇವ್ರ ಫೋಟೋ ದೇವ್ರ ಮನೆ ಇಂಥ ಕಡೆ ಇಡಿ. ದೇವ್ರ ಮನೆ ದೇವ್ರ ಫೋಟೋ ಕಟ್ಟೋಕ್ಕಾಗಲಿಲ್ಲ ಬಾಗಿಲ ಮೇಲೆ ಕಟ್ಟಿ,
ಮೇಯ್ನ್ ಡೋರ್ ಮೇಲೆ ಒಳಗಡೆಗೆ ಅಥವಾ ಇಂಥ ಕಡೆಗೆ ಆಚೆ ನೋಡೋಂಥ ರೀತಿಯಲ್ಲಿ ಈ ಪಟವನ್ನು ಕಟ್ಟಿದ್ರೆ, ಈ ಚಕ್ರ ಸ್ಥಾಪನೆಯನ್ನು ಕಟ್ಟಿದರೆ ಇದರಲ್ಲಿ ಎಲ್ಲ ದೋಷ ಪರಿಹಾರಕ್ಕೂ, ಮಾಟದೋಷ, ಮಂತ್ರದೋಷ, ವಾಸ್ತುದೋಷ, ನಾಗದೋಷ, ಸರ್ಪದೋಷ, ಮತ್ತು ಎಲ್ಲ ದೋಷಗಳಿಗೂನು, ಪ್ರತಿಯೊಂದು ದೋಷಕ್ಕೂನು ಒಂದೇ ಪಟದಲ್ಲೇ ನಾನು ಸಿಸ್ಟಮ್ ಬರೆದು ಇಟ್ಟಿದ್ದೀನಿ. ಇಂಥದ್ದು ಸುಮಾರು ಜನ ನಮ್ಮ ಹತ್ರ ತಗೊಂಡೋಗಿದ್ದಾರೆ. ಯಾವುದೇ ದೋಷ ಇರಲಿ ಇದು ಎಳೀತದೆ, ಯಾವುದೇ ದೋಷ ಇರಲಿ ಎಳೆದು ಸಂಪೂರ್ಣ ಎಳೆದು ಶುದ್ಧಿ ಮಾಡಿ ಕುಟುಂಬದಲ್ಲಿರ್ತಕ್ಕಂಥ ದೋಷವನ್ನೆಲ್ಲ ತೆಗೆದು, ಈ ತಾಯಿ ಮಧ್ಯದಲ್ಲಿ ಕೂತಿದ್ದಾಳೆ ಮಹಾಲಕ್ಷ್ಮಿ, ಧನಲಕ್ಷ್ಮಿ ನೋಡಿ, ಧನಲಕ್ಷ್ಮಿ ಮಧ್ಯದಲ್ಲಿದ್ದಾಳೆ ಅಮ್ಮ. ಎಲ್ಲ ದೋಷಗಳನ್ನು ಹರಿಸ್ತಕ್ಕಂಥ ಚಕ್ರಗಳು ಹೊರಗಡೆ ಇದ್ದರೆ ಮಧ್ಯದಲ್ಲಿದ್ದಾಳೆ ಅಮ್ಮ ಧನಲಕ್ಷ್ಮಿ. ಆ ಅಮ್ಮ ಆವಾಹನೆ ಆಗ್ತದೆ, ಆ ಕುಟುಂಬದಲ್ಲಿರ್ತಕ್ಕಂಥ ದೋಷಗಳನ್ನೆಲ್ಲ ಶುದ್ಧಿ ಆಗೋದ ಮೇಲೆ ಈ ಅಮ್ಮ ಬರ್ತಾಳೆ. ಆ ಅಮ್ಮನ ಒಂದು ಕೃಪೆ ನಿಮಗೆ ಸಿಕ್ಕಿ ನೀವು ಮಾಡೋ ಕೆಲಸನೇ ವೃದ್ಧಿ ಆಗಿ, ಮನಸ್ಸಿಗೆ ನೆಮ್ಮದಿ, ಇರ್ತಕ್ಕಂಥ ದೋಷಗಳೆಲ್ಲ ಪರಿಹಾರ ಆಗಿ ಕೈಗೆ ದುಡ್ಡು, ಆರೋಗ್ಯ, ಐಶ್ವರ್ಯ ಪ್ರತಿಯೊಂದೂ ನಿಮ್ಮ ಸ್ವಂತ ಆಗ್ತದೆ. ಇದಕ್ಕೇನು ಮಾಡಬೇಕು ನಾವು? ಸಿಂಪಲ್ಲಾಗಿ ಸಿಂಪಲ್ಲಾಗಿ ಅರಿಶಿಣ ಕುಂಕುಮ, ಶ್ರೀಗಂಧ ಇದ್ದರೆ ಶ್ರೀಗಂಧ, ಸರ್ವಶುದ್ಧಿ ಇದ್ದರೆ ಸರ್ವಶುದ್ಧಿ. ಸರ್ವಶುದ್ಧಿ ಇಲ್ಲ ಅಂದರೆ ನಾವು ಚಕ್ರ ಕೊಡುವಾಗ ಸರ್ವಶುದ್ಧಿ ಕೊಡ್ತೀವಿ. ಸರ್ವಶುದ್ಧಿ ನೀರಲ್ಲಿ ಸರ್ವಶುದ್ಧಿ ಸ್ವಲ್ಪ ತೊಳೆದು ಮನೆ ತೊಳೆದ್ರೆ ಅದೇ ಶುದ್ಧೋದಕ, ಶುದ್ಧೋದಕ ಹಾಕಿ ಮನೆಗಿನ ತೊಳೆದು ಶುದ್ಧಿ ಮಾಡಿ ಎಲ್ಲ ನೀಟ್ ಮಾಡಿ ಫೋಟೋ ಕಟ್ಟೋದು. ಫೋಟೋಗೆ ಒಂದು ಸ್ವಲ್ಪ ಹಾಲು, ಜೇನುತುಪ್ಪ ಹಚ್ಚಿ ಅರಿಶಿಣ ಕುಂಕುಮ ಗಂಧ ಇಟ್ಟು ಕೆಂಪು ಹೂವು ಅದಕ್ಕೆ ಮುಡಿಸಿ, ಒಂದು ಗಿಡದಲ್ಲಿ ದಾಸವಾಳ ಹೂವು ಇದ್ದರೆ ಒಂದು ಸಾಕು ಅಷ್ಟೇ ಮುಗೀತು. ದಾಸವಾಳ ಒಂದು ಹೂವು ಇಟ್ಟು ಲೋಬಾನದ ಬಗ್ಗೆ ಇತ್ತ ಹಾಕಿ, ಲೋಬಾನ ಇಲ್ವಾ, ಊದ್ ಕಡ್ಡಿ ಹಚ್ಚಿ. ಊದ್ ಕಡ್ಡಿ ಹಚ್ಚಿ ನೀವು ಶುಕ್ರವಾರ ಮಂಗಳವಾರ ವಾರಕ್ಕೆ ಎರಡು ದಿವಸ ಪೂಜೆ ಮಾಡಿದರೆ ಸಾಕು, ನಿಮ್ಮನ್ನು ಎಲ್ಲ ರೀತಿಯಲ್ಲಿ ರಕ್ಷಣೆ ಮಾಡಿಕೊಂಡು ನಿಮಗಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ಕೊಂಡು ಎಲ್ಲ ರೀತಿಯಲ್ಲಿ ನಿಮ್ಮ ದೋಷಗಳನ್ನೆಲ್ಲ ತೊಳ್ಕೊಂಡು, ಈಗ ವೆಹಿಕಲ್ ಡಿಪಾರ್ಟ್ಮೆಂಟು ಟೆಂಪೋಗಳಿರ್ತವೆ ಬಾಡಿಗೆಗಳು ಬರೋಲ್ಲ, ಕಾರ್ಗಳಿಟ್ಕೊಂಡು ಓಡಿಸ್ತಾ ಇರ್ತೀರಾ ಬಾಡಿಗೆಗಳು ಬರೋಲ್ಲ, ಲಾರಿಗಳಿಟ್ಕೊಂಡಿರ್ತೀರಾ ಬಾಡಿಗೆಗಳು ಸಿಗೋಲ್ಲ, ಆಮೇಲೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗಳು ಮಾಡೋರು ಎಷ್ಟೋ ಜನ ಇದ್ದೀರಾ, ಕೆಲಸಗಳು ನಡೆಯಲ್ಲ, ಎಷ್ಟೋ ಜನ ನಾನಾ ರೀತಿಯಲ್ಲಿ ನೀವು ವ್ಯವಹಾರಗಳನ್ನು ಮಾಡ್ತಾಯಿರ್ತೀರಿ. ನಾನಾ ರೀತಿಯ ವ್ಯವಹಾರಗಳು ಮಾಡೋರಿಗೆ ಯಾವುದಾದ್ರೂ ಒಂದು ಸಮಸ್ಯೆ ತಗಲಾಕ್ಕೊಂಡಿರ್ತದೆ, ಒಂದೊಂದು ಸಮಸ್ಯೆ ಹೇಳೋಕ್ಕಾಗದೇ ಇದ್ದಷ್ಟು ಸಮಸ್ಯೆನಲ್ಲಿ ತಗಲಾಕ್ಕೊಂಡಿರ್ತೀರ. ಆ ಒಂದೊಂದು ಸಮಸ್ಯೆಗೂ ಒಂದೊಂದು ಚಕ್ರವನ್ನು ನಾನು ಇಲ್ಲಿ ಬರೆದಿದ್ದೀನಿ, ಅದಕ್ಕೆ ಸಂಬಂಧಪಟ್ಟು ಆ ದೋಷಗಳನ್ನೆಲ್ಲ ಎಳಿತವೆ. ಲಾಸ್ಟಲ್ಲಿ ಆ ತಾಯಿ ಧನಲಕ್ಷ್ಮಿ ಕೃಪೆ ಇಟ್ಟಿದ್ದೀವಿ ಸಿಸ್ಟಮ್ಮು, ಇಷ್ಟೇ ಪೂಜೆ ಮಾಡೋದು, ನಾನೀಗೇನು ಹೇಳಿದ್ದೀನಿ ಪೂಜೆ ಅದನ್ನು ಮಾಡಿದ್ರೆ ಸಾಕು, ಸಂಪೂರ್ಣವಾಗಿ ಮಾಟದೋಷ ಆಗ್ಬೋದು, ಶತ್ರುದೋಷ ಆಗ್ಬೋದು, ಕೋರ್ಟ್ ವಿಚಾರಗಳಾಗ್ಬೋದು, ಪ್ರತಿಯೊಂದಕ್ಕೂ ಸಿಸ್ಟಮ್ ಒಂದು ಚಕ್ರದಲ್ಲೇ ಇಟ್ಟಿದ್ದೀನಿ. ತುಂಬ ಪವರ್ಫುಲ್ ಚಕ್ರ ಅದು, ತುಂಬ ಜನ ತಗೊಂಡೋಗಿ ಸಕ್ಸಸ್, ಅವರು ನಮಗೆ ಆನ್ಸರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಚಕ್ರ, ಚೆನ್ನಾಗಿದೆ ಕೆಲಸ ಮಾಡ್ತಾಯಿದೆ, ಸಮಾಧಾನ ಆಗಿದೆ ಅಂತ. ಯಾವುದೇ ಸಮಸ್ಯೆಗೆ ಸಿಕ್ಕಿರೋರು ಅಷ್ಟೇ, ಸಿಗದೇ ಇರೋರು ಅಷ್ಟೇ, ಪ್ರತಿಯೊಂದು ಮನೆಯಲ್ಲಿ ಇರಬೇಕಾದಂಥ ಚಕ್ರ ಇದು. ಪ್ರತಿಯೊಂದು ಕುಟುಂಬದಲ್ಲಿ ನಿಮ್ಮ ವೆಹಿಕಲ್ಗಳಲ್ಲಿ, ವೆಹಿಕಲ್ಗಳಂದರೆ ಇನ್ನೂ ಚಿಕ್ಕದಲ್ಲಿ ಮಾಡ್ತೀನಿ, 6 ಇಂಚ್ಗೆ 6 ಇಂಚ್ ಮಾಡ್ತೀನಿ, ಇದು 12x12 ಇಂಚು, ಇದು ಮನೆಗಳಲ್ಲಿ ಕಟ್ಕೋಬೋದು. ವೆಹಿಕಲ್ಗಳಲ್ಲಿ ಇಟ್ಕೋಬೇಕಂದ್ರೆ 6 ಇಂಚಲ್ಲಿ ಮಾಡ್ಕೊಡ್ತೀನಿ, ಇದೇ ಪವರ್ಫುಲ್ಲಾಗಿ ಇರ್ತದೆ. ಪ್ರತಿಯೊಂದು ವೆಹಿಕಲ್ಗಳಲ್ಲಿ ಇಟ್ಕೋಬೋದು. ಈಗ ಬಾಡಿಗೆ ಗಾಡಿಗಳು, ಬಾಡಿಗೆ ಹೊಡೆದು ಜೀವನ ಮಾಡೋರು, ಬಾಡಿಗೆಗಳು ಬರ್ತಾಯಿಲ್ಲ ಅಂತಂದೇ ಅಂಥದ್ದು, ಬಾಡಿಗೆಗಳು ಬರಬೇಕು, ಬಿಸ್ನೆಸ್ ನಡೀಬೇಕು, ಈ ಗಾಡಿಗಳಲ್ಲಿ ಇಟ್ಕೋಬೋದು ನೀವು. ಹೀಗಾಗಿ ಯಾವುದೇ ಸಮಸ್ಯೆ ಇದ್ರೂ ಎಲ್ಲ ಸಮಸ್ಯೆನೂ ಬಗೆಹರಿಸ್ಕೊಂಡು ನಿಮಗೆ ಧನಲಕ್ಷ್ಮಿ ಪ್ರಾಪ್ತಿ. ತುಂಬ ಪವರ್ಫುಲ್ಲಾಗಿದೆ ಚಕ್ರ ಮಾತ್ರ. ಅದನ್ನು ನೀವು ಆರ್ಡ್ರ್ ಮಾಡಿದರೆ ಅಥವಾ ಖುದ್ದ ಭೇಟಿ ಮಾಡಿದರೆ ನಿಮಗಿರ್ತಕ್ಕಂಥ ಸಮಸ್ಯೆನೊಂದ್ಸಾರಿ ನಾನು ಕಂಡು ಅದನ್ನು ನಿಮ್ಮ ಹತ್ರ ವಿವರಿಸಿ ಆ ಚಕ್ರವನ್ನು ಮಾಡೋದಕ್ಕೆ ನಾನು ಏನೆಲ್ಲ ಅದಕ್ಕೆ ವ್ಯವಸ್ಥೆಗಳು ಮಾಡಬೇಕೋ ನಮ್ಮನ್ನೊಂದ್ಸಾರಿ ಭೇಟಿ ಆಗೋದಕ್ಕೆ ನಾನು ಹೇಳೋಂಥ ಅಡ್ರೆಸ್ಸು, ಫೋನ್ ಕಾಂಟ್ಯಾಕ್ಟ್ ಕಡಿಮೆ ಇದೆ,
ಬೆಂಗಳೂರು ಮ್ಯಾಜೆಸ್ಟಿಕ್ಕಿಂದ ಕೋಲಾರ ರೂಟ್ ಬಸ್ ಹತ್ಕೊಂಡು ಚಿಕ್ಕನಹಳ್ಳಿ ಗೇಟು, ಬೆಂಗಳೂರಿಗೂ ಕೋಲಾರಿಗೂ ಸೆಂಟ್ರಲ್ ಬರುತ್ತೆ ಚಿಕ್ಕನಹಳ್ಳಿ ಗೇಟು, ಅಲ್ಲಿ ಬಸ್ ಇಳ್ಕೊಂಡ ತಕ್ಷಣ ಆಟೋಗಳಿರ್ತದೆ. ಆಟೋ ಹತ್ಕೊಂಡು ಸಿ ಟಿ ಗೊಲ್ಲಹಳ್ಳಿ ಚೌಡೇಶ್ವರಿ ಟೆಂಪಲ್, ಬುಧವಾರ ಭಾನುವಾರ 9 ಗಂಟೆ ಮೇಲೆ ಸಂಜೆ ತನಕ ಸಿಗ್ತೀನಿ, ವಾರಕ್ಕೆ 2 ದಿವಸ ಅಂತ ಹೇಳಿ ಈ ಅಡ್ರೆಸ್ಗೆ ಬರಬೇಕು. ನಿಮಗೆ ಯಾವುದೇ ಸಮಸ್ಯೆನಲ್ಲಿ ಇದ್ದರೂ ನೀವು ಸಮಸ್ಯೆಯಿಂದ ಹೊರಗಡೆ ಬಂದು ಆ ತಾಯಿ ಕೃಪೆ ನಿಮ್ಗೆ ಸಿಗುತ್ತೆ. ತುಂಬ ಪವರ್ಫುಲ್ಲಾಗಿರ್ತಕ್ಕಂಥ ಚಕ್ರ ಇದು. ಆ ಚಕ್ರವನ್ನು ಬಳಸ್ಕೊಂಡು ಎಲ್ಲ ರೀತಿಯಲ್ಲಿ ನೀವು ಆರ್ಥಿಕವಾಗಿ ಆರೋಗ್ಯವಾಗಿ ನೀವು ಬಾಳಬೇಕು, ಬದುಕಬೇಕು ಅಂತೇಳಿ ಕೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಾ ಇದ್ದೀನಿ.